ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಿರಾ ನಗರದಲ್ಲಿ ಕನಕ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದಿನಾಂಕ 30/11/2018 ಶುಕ್ರವಾರದಂದು ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಲತಾ ರವಿಕುಮಾರ್ ನೆರವೇರಿಸಿದರು. ಇವರೊಂದಿಗೆ ಸಮಾಜ ಮುಖಂಡರಾದ ಬಿಕೆ ಮಂಜುನಾಥ್, ಡಾ ಮಂಜುಣ್ಣ, ನಗರಸಭಾ ಸದಸ್ಯ ಮಂಜುನಾಥ್, ಶಾರದಾ ಶಿವಕುಮಾರ್, ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕನಕದಾಸರ ಭಾವಚಿತ್ರದೊಂದಿಗೆ ಮೆರವಣಿಗೆಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ಗೊರವನ ಕುಣಿತ, ಇನ್ನೂ ಅನೇಕ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಚಾಲಕರಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕ ಜಯಂತಿಯನ್ನು ಆಚರಿಸಲಾಯಿತು.
ದಿನಾಂಕ 30/11/2018 ಶುಕ್ರವಾರದಂದು ಶಿರಾನಗರದ ಮುಖ್ಯ ರಸ್ತೆಯಲ್ಲಿರುವ ಭಗವಾನ್ ಸರ್ಕಲ್ ಆಟೋ ಚಾಲಕರಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕ ಜಯಂತಿಯನ್ನು ಆಚರಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಶಿರಾನಗರದ ಗೌರವಾಧ್ಯಕ್ಷರಾದ ಚಿಕ್ಕಣ್ಣ ಎಣ್ಣೆಕಟ್ಟೆ ಹಾಗೂ ಮಾಜಿ ನಗರಸಭೆ ಸದಸ್ಯ ರಾಘವೇಂದ್ರ ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ಕಟ್ಟಡದ ಸ್ಥಳ ಬದಲಾವಣೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶ್ರೀ ಆದಿಜಾಂಬವ ಪತ್ತಿನ ಸಹಕಾರ ಸಂಘ ಈ ಬ್ಯಾಂಕ್ನ ಸ್ಥಳ ಬದಲಾವಣೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶ್ರೀ ಕ್ಷೇತ್ರ ಕೋಡಿಹಳ್ಳಿ ಬೃಹತ್ ಮಠದ ಸ್ವಾಮೀಜಿಗಳಾದ ಶ್ರೀ 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 ಮಾರ್ಕಂಡಯ್ಯ ಮುನಿಸ್ವಾಮಿಗಳು
ಟೇಪ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಶ್ರೀಕಂಠಪ್ಪ, ಉಪಾಧ್ಯಕ್ಷರಾದ ಲಕ್ಷ್ಮಬ್ಬ ಓಬಳೇಶ್, ನಿರ್ದೇಶಕರುಗಳಾದ ಮಂಜುನಾಥ್, ಗಂಗಣ್ಣ, ನರಸಿಂಹಮೂರ್ತಿ, ಮಂಜುನಾಥ್, ಪರಮಶಿವಮೂರ್ತಿ, ಪೂಜಾರ್ ಪುಟ್ಟಣ್ಣ, ರಾಘವೇಂದ್ರ ಸ್ವಾಮಿ, ಪ್ರೇಮಕುಮಾರಿ ಹಾಗೂ ಸಿಬ್ಬಂದಿ ವರ್ಗದವರು, ಭಾಸ್ಕರ್, ಎಸ್ ಸಹನಾ, ಟಿವಿ ಆದಿಜಾಂಬವ ಪತ್ತಿನ ಸಹಕಾರ ಸಂಗಾರಿ ದೊಡ್ಡ ಆಲದ ಮರದ ಎಪಿಎಂಸಿ ಕ್ಯಾಡ್ ಮುಂಭಾಗ ಸ್ಥಳ ಬದಲಾವಣೆ ಮಾಡಲಾಯಿತು. ಈ ಬ್ಯಾಂಕಿನ ಬಗ್ಗೆ ಸ್ವಾಮೀಜಿಗಳು ಕೆಲವು ಹಿತವಚನ ಹೇಳಿದರು. ಈ ಬ್ಯಾಂಕ್ ಪ್ರಗತಿಯ ಹಾದಿಯಲ್ಲಿ ಇದೇ ಮುಂದಿನ ದಿನಗಳಲ್ಲಿ ಬೆಳೆದು ಬೃಹತ್ ಬ್ಯಾಂಕ್ ಆಗಿ ಬೆಳೆಯಲೆಂದು ಆಶೀರ್ವಾದ ಮಾಡಿದರು. ಆದಿಜಾಂಬವ ಪತ್ತಿನ ಸಹಕಾರ ಸಂಘ ಶ್ರೀಕಂಠಪ್ಪ ಅಧ್ಯಕ್ಷರು ಮತ್ತು ಲಕ್ಷ್ಮ ಟಿ ಸಿ ಉಪಾಧ್ಯಕ್ಷರು, ಇನ್ನು ಮುಂತಾದ ಸಿಬ್ಬಂದಿ ವರ್ಗದವರು, ಸುಮಾರು ಒಂದೂವರೆ ವರ್ಷದಿಂದ ಆದಿಜಾಂಬವ ಪತ್ತಿನ ಸಹಕಾರ ಸಂಘ ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬಂದಿರ್ತಾರೆ. ಅದೇ ರೀತಿ ಕಾರಣಾಂತರವಾಗಿ ಮೊದಲಿನ ಬ್ಯಾಂಕ್ ಸ್ಥಾನ ಚಿಕ್ಕದಾಯಿತು ಅಂತಂದು ಇವತ್ತಿನ ದಿವಸ ಹೊಸದಾಗಿ ನಿರ್ಮಿಸಿರ್ತಕ್ಕಂಥ ಆದಿಜಾಂಬವ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷದ ಸಂಗತಿ. ಇದುವರೆಗೆ ಎಲ್ಲರೂ ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಈ ಕಾರ್ಯಕ್ರಮನ ಮತ್ತು ಪತ್ತಿನ ಸಹಕಾರ ಸಂಘದ ಬೆಳವಣಿಗೆ ಬಹಳ ಐಕಮತ್ಯದಿಂದ ನಡ್ಕೊ ಬಂದಿದ್ದಾರೆ. ಅದೇ ರೀತಿ ಮುಂದಿನೂ ಸಹ ಎಲ್ಲರೂ ಒಗ್ಗಟ್ಟಿನಿಂದ ಇದು ತಾಲೂಕಲ್ಲ, ಜಿಲ್ಲಾ ಅಲ್ಲ, ರಾಜ್ಯ ಮಟ್ಟಕ್ಕೆ ಗುರುತ್ಸ ಅಂತ ಆದಿಜಾಂಬವ ಪತ್ತಿನ ಸಹಕಾರ ಸಂಘ ಆಗಬೇಕು ಅಂತಂದೇಳಿ ನನ್ನ ಅಭಿಲಾಷೆ ಆಗಿರುತ್ತೆ. ಅದರಿಂದ ಸಂಘಟನೆ ಅಂತಕ್ಕಂಥದ್ದು ಸುಲಭ ಅಲ್ಲ, ಆ ಸಂಘಟನೆಯಲ್ಲಿ ಐಕಮತ್ಯದಿಂದ ಹೋಗ್ತಕ್ಕಂಥದ್ದು ಬಹಳ ಅತ್ಯುತ್ತಮ. ಎಲ್ಲರೂ ಶಾಂತಿ ಸಹನೆಯಿಂದ ಒಗ್ಗಟ್ಟಿನಿಂದ ಈ ಆದಿಜಾಂಬವತ್ತಿನ ಸಹಕಾರ ಸಂಘವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ವಿವಿಧ ಸಮಾಜದವರು ಸಹ ಈ ಬ್ಯಾಂಕಿಗೆ ಸಹಕರಿಸ್ತಾರೆ ಅಂತ ಸಂಘಟನೆಗಾರರು ತಿಳಿಸಿದರು. ಭಾಳ ಸಂತೋಷ. ಈ ದಿವಸ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸಹ ಈ ಒಂದು ಪತ್ತಿನ ಸಹಕಾರದ ಬಗ್ಗೆ ಭಾಳ ಮೆಚ್ಚುಗೆ ಪಟ್ಕೊಂಡ್ರು. ಅದೇ ರೀತಿ ಎಲ್ಲ ಸಮುದಾಯದನು ಒಗ್ಗಟ್ಟಿನಿಂದ ಈ ಒಂದು ಬ್ಯಾಂಕಿನ ಉದ್ಘಾಟನೆ ಬೆಳವಣಿಗೆ ಬಗ್ಗೆ ಎಲ್ಲ ಸಹಕರಿಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನಾದರೂ ಆಸೆಯನ್ನು ವ್ಯಕ್ತಪಡಿಸ್ತೇನೆ. ಆದ್ದರಿಂದ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ಆದಿಜಾಂಬವ ಪತ್ತಿನ ಸಹಕಾರದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಒಗ್ಗಟ್ಟಿನಿಂದ ಹೋಗಲಿ, ಅವರಿಗೆ ಭಗವಂತ ಆಯುರಾರೋಗ್ಯ ಸುಖ ಶಾಂತಿಯನ್ನು ಕೊಡಲಿ ಅಂತ ಹಾರೈಸಿ ನಾನು ಹೇಳುವ ಒಂದು ವರ್ಷದ ಹಿಂದೆ ನಾವು ನಮ್ಮ ಆದಿಜಾಂಬವ ಬೃಹನ್ ಮದ ಹಿರಿಯೂರು ತಾಲೂಕಿನ ಸ್ವಾಮೀಜಿಯವರ ಉದ್ಘಾಟನೆಗೆ ಕರೆದಿದ್ವಿ. ಅವತ್ತು ಅವರೇ ಉದ್ಘಾಟನೆ ಮಾಡಿದರು. ಅವತ್ತು ಉದ್ಘಾಟನೆ ಮಾಡಿದ ಗಳಿಗೆಯಿಂದ ಏನೋ ತುಂಬ ಚೆನ್ನಾಗಿ ನಡ್ಕೊಂಬಂತು. ಅದಕ್ಕೆ ಮತ್ತೆ ನಾವಿವತ್ತು ಒಂದೂವರೆ ವರ್ಷದ ಹಿಂದೆ ಏನು ನಾವು ಉದ್ಘಾಟನೆ ಮಾಡಿದ್ವಿ, ತುಂಬ ಚೆನ್ನಾಗಿ ಬ್ಯಾಂಕು ಬೆಳವಣಿಗೆ ಆಯಿತು. ಹಂಗಾಗಿ ಮತ್ತೆ ಆ ಬ್ಯಾಂಕ್ ಬಿಲ್ಡಿಂಗ ಹೊಸದಾಗಿ ನಿರ್ಮಿಸಿ ಮತ್ತೆ ಅದೇ ಸ್ವಾಮೀಜಿಯವ್ರ ಹತ್ರನೇ ನಾವು ಉದ್ಘಾಟನೆ ಮಾಡಿಸ್ಬೇಕು ಈ ಬಿಲ್ಡಿಂಗ್ ಅಂತೇಳಿ ಸ್ವಾಮೀಜಿಯವ್ರನ್ನೇ ಮತ್ತೆ ಆಹ್ವಾನಿಸ್ವಿ. ಸ್ವಾಮೀಜಿ ಇಲ್ಲ, ನಾನು ಬಂದೇ ಬರ್ತೀನಿ, ಬೇರೆ ಕೆಲಸಗಳು ಸಾಕಷ್ಟಿತ್ತು ಅವ್ರಿಗೆ, ಆದ್ರೂ ಇಲ್ಲ ಬಂದೇ ಬರ್ತೀನಿ ಅಂತ ಬಂದರು. ಖಂಡಿತ ಆಮೇಲೆ ಎಲ್ಲ ಇಲ್ಲಿ ನಾವು ಪಕ್ಷಪಾತ ಮರೆತು ಎಲ್ಲ ನಮ್ಮ ಸಮಾಜದವರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇವತ್ತು ಈ ಬ್ಯಾಂಕ್ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಎಲ್ಲ ಸಮಾಜದವರು ಕೂಡ ಈ ಬ್ಯಾಂಕ್ ಬೆಳೆಸೋಕ್ಕೆ ಸಹಕಾರ ಕೊಟ್ಟವ್ರೆ, ಖಂಡಿತವಾಗ ಅವ್ರಿಗೆಲ್ಲ ನನ್ನ ಕಡೆಯಿಂದ ಕೃತಜ್ಞತೆಗಳು ಅರ್ಪಿಸ್ತೀನಿ ನಾನು ಅವ್ರಿಗೆ. ಆಮೇಲೆ ಇದು ನಮ್ಮ ಸಿಬ್ಬಂದಿ ವರ್ಗನೂ ಅಷ್ಟೇ,
ಟೈಮಿಂಗ್ಸ್ ಇಲ್ಲದೆ ನಾವು ಯಾವಾಗಲೇ ಕರೆದ್ರು ಏನೇ ಮಾಡಿದ್ರು ಈ ಬ್ಯಾಂಕಿಗೋಸ್ಕರ ಸ್ಪಾನ್ಸರ್ ಖಂಡಿತವಾಗಿ ಮುಂದೂ ಕೂಡ ಅವರಿಗೆ ಬೆಳವಣಿಗೆಯಾಗಿ ಹೋಗ್ತಾರೆ ಅಂತ ನನ್ನ ಭಾವನೆಗಳು. ಅರ್ಪಿಸುತ್ತಾ ಈ ಆದಿಜಾಂಬವ ಪತ್ತಿನ ಸಹಕಾರ ಸಂಘವು ಸುಮಾರು 1.5 ವರ್ಷದಿಂದ ಈ ದೊಡ್ಡಾಲ್ಮರ ಗ್ರಾಮದಲ್ಲಿ ನಡೆದುಕೊಂಡು ಬರ್ತಾ ಇತ್ತು. ಕಾರಣಾಂತರದಿಂದ ಈ ಕಟ್ಟಡವನ್ನು ಈ ಬಿಲ್ಡಿಂಗ್ ಅನ್ನು ಕಟ್ಟಿಸಿ 1.5 ವರ್ಷದ ನಂತರ ಅವರು ನಮ್ಮದೇ ಆದ ಒಂದು ಬಿಲ್ಡಿಂಗಲ್ಲಿ ಮಾಡ್ತೀವಿ ಅಂತ ನಮ್ಮ ಉದ್ದೇಶ ಮಾತು ಕೊಟ್ಟಿದ್ರು. ಅದೇ ರೀತಿ ನಡ್ಕೊಂಡು ಈ ಒಂದು ಹೊಸ ಬಿಲ್ಡಿಂಗ್ ನಿರ್ಮಿಸಿದರೆ ಹಂಗಾಗಿ ಈ ಕಟ್ಟಡಕ್ಕೆ ಸ್ವಾಮೀಜಿಯವರು ಬಂದು ಈ ಬಿಲ್ಡಿಂಗನ್ನು ಟೇಪ್ ಕಟ್ ಮಾಡಿದ್ದಾರೆ. ಹಂಗಾಗಿ ನಮಗೆ ಭಾಳ ತುಂಬ ಸಂತೋಷ ಆಗ್ತಾ ಇದೆ. ಹಾಗಾಗಿ ಈ ಬ್ಯಾಂಕು ಅವರ ಹಸ್ತಕ್ಷೇಪದಿಂದ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಸಮಾರಂಭಕ್ಕೆ ಬಂದಿರುವ ಸ್ವಾಮೀಜಿ ಅವರಿಗೆ ವಂದಿಸುತ್ತೇನೆ. ಹಾಗೂ ಈ ನಮ್ಮ ಡೈರೆಕ್ಟರ್ಗಳು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರೆಲ್ಲರೂ ಶ್ರಮವಹಿಸಿ ಈ ಕಟ್ಟಡವನ್ನು ಕಟ್ಟಿ ಇವತ್ತು ಉದ್ಘಾಟನೆ ಮಾಡಿ ಸ್ವಾಮೀಜಿ ಕರೆಸಿ ಇವತ್ತು ಉದ್ಘಾಟನೆ ಮಾಡಿದರೆ ಇದೇ ಖುಷಿಯಿಂದ ಎಲ್ಲರೂ ಇದರಿಂದ ಚೆನ್ನಾಗಿ ನಡ್ಕೊಂಡು ಹೋಗಿ ಅಂತೇಳಿ ನಾವು ಹಾರೈಸಿ ಆ ಪರಮಾತ್ಮ ಅವ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಅಣ್ಣ ಇಲ್ಲಿ ನೋಡಿ, ಇಟ್ಕೊಳ್ಳಿ ಇಲ್ಲಿ ನೋಡಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರದ್ವ.